ಅದ್ರ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಈಗ ಆಲ್ರೆಡಿ ಬೆಳಗಿನ ಒಂದು ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ಸ್ ನೋಡಿದೀವಿ. ಸದ್ಯ ಈಗ ಮಧ್ಯಾಹ್ನ ಅಥವಾ ಸಂಜೆಯ ಚುನಾವಣಾ ಪೂರ್ವ ಸಮೀಕ್ಷೆಯ ಕ್ಷೇತ್ರ ರಾಣೆಬೆನ್ನೂರು ಕ್ಷೇತ್ರ ಮಧ್ಯಾಹ್ನ 2 ಗಂಟೆಯಿಂದ ಕೂಡ ಪವರ್ ಟಿವಿಗೆ ಕರೆಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ. ಪವರ್ ಟಿವಿ ಸಮೀಕ್ಷೆಗೆ ಮತದಾರರು ಸಖತ್ ರೆಸ್ಪಾನ್ಸ್ ಅನ್ನು ನೀಡ್ತಾ ಇದ್ದಾರೆ. ನಿರಂತರವಾಗಿ ರಾಣೆಬೆನ್ನೂರು ಕ್ಷೇತ್ರದ ಮತದಾರರು ಕಾಲ್ ಮಾಡಿ ತಮ್ಮ ಆಯ್ಕೆಯನ್ನು ತಿಳಿಸ್ತಾ ಇದ್ದಾರೆ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೋ ಅಲ್ಲಿನ ಕ್ಷೇತ್ರದ ಮತದಾರರು ಕಾಲ್ ಮಾಡಿ ವೋಟ್ ಮಾಡಿ ತಮ್ಮ ಆಯ್ಕೆಯನ್ನು ತಿಳಿಸ್ತಾ ಇದ್ದಾರೆ. ನೀವು ಗಮನಿಸ್ತಾ ಹೋಗಬಹುದು ನಮ್ಮ ಎಕ್ಸಿಕ್ಯೂಟಿವ್ಸ್ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಕಾಲ್ಸ್ ಬರ್ತಾ ಇದೆ. 1 ಸೆಕೆಂಡ್ ಕೂಡ ಅವರಿಗೆ ಟೈಮ್ ಇಲ್ಲ ಕಾಲ್ ಅನ್ನು ಇಡೋದಕ್ಕೆ. ಸೋ ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾಲ್ಸ್ ಬರ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಸೋ ನೋಡ್ತಾ ಹೋಗಬಹುದು ನೀವು ಎಷ್ಟು ಜನ ಎಕ್ಸಿಕ್ಯೂಟಿವ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಂಡ್ ಅಷ್ಟೇ ಅಲ್ಲ, ಬರ್ತಾ ಇರುವಂತ ಕಾಲ್ಸ್ ಯಾರಾದರೂ ರಿಪೀಟೆಡ್ಲಿ ಕಾಲ್ ಮಾಡ್ತಾರಾ, ಎಲ್ಲಿಂದ ಕಾಲ್ ಮಾಡ್ತಾರೋ, ಎಲ್ಲವೂ ಕೂಡ ಮಾನಿಟರ್ ಕೂಡ ಆಗ್ತಾ ಇದೆ. ಸೊ ನಂಬರ್ಸ್ ಕೂಡ ಫ್ರೀಕ್ವೆಂಟ್ಲಿ ರನ್ ಆಗ್ತಾ ಹೋಗುತ್ತೆ. ಇಲ್ಲಿ ಮಾನಿಟರಿಂಗ್ ಕೂಡ ನಮ್ಮ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ನಲ್ಲಿ ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಆಲ್ಮೋಸ್ಟ್ ನೋಡ್ತಾ ಹೋಗೋದಾದರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಟಫ್ ಫೈಟ್ ಇರೋ ತರ ಕಾಣಿಸ್ತಾ ಇದೆ. ಸೊ ಲೆಟ್ಸ್ ಸಿ 2 ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ಸ್ ಏನು ಬರುತ್ತೆ ಅಂತ ಕಾದು ನೋಡಬೇಕು. ಅಲ್ಲಿವರೆಗೂ ನೀವು ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆಯನ್ನು ತಿಳಿಸಿ ಅಂತ ಹೇಳಿ.